ಇನ್ನು ನಿಮ್ಮ ಒಂದು ಜರ್ನಿನಲ್ಲಿ ಸೊ ತುಂಬ ಖುಷಿ ಪಡೋ ವಿಚಾರಗಳು ಅಂತಂದ್ರೆ, ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಮೈಕೆಲ್ ಅವ್ರ ಜೊತೆ ಕಳೆದಂತ ಕ್ಷಣಗಳು ನಮಗೂ ಬಹಳ ಇಷ್ಟ ಆಯ್ತು. ಸೊ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸೊ ನೀವಿಬ್ರು ಇದ್ದಂತಿದ್ದು, ಸೊ ಅದನ್ನ ನೆನೆಸ್ಕೊಂಡ್ರೆ ನಿಮ್ ಮೈಂಡ್ ಗೆ ಏನ್ ಬರುತ್ತೆ? ಈಗ ಹೊರಗಡೆ ಇದ್ದೀರಾ, ಸೊ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀರಾ ಆ ಒಂದು ಟೈಮ್ ನ ಎಲ್ಲ ಅಂತ. ಹೌದು, ಡೆಫಿನೆಟ್ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅವ್ರ ಜೊತೆ ಲೈಕ್ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು. ವೆರ್ ವೆರಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ಯುನೋ ಅದು ಎಲ್ಲೋ ಕಡೆ ನಮ್ಮದು ಡಿಫ್ರೆನ್ಸಸ್ಸು ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಸಿಮಿಲರ್ ಲೈಕ್ ಮೈಂಡ್ ಸೆಟ್ಸು, ಆ ಮೆಂಟಾಲಿಟಿ ಎಲ್ಲ ಇತ್ತು. ಆ್ಯಂಡ್ ನಾವು ಎಷ್ಟು ಮಾತಾಡ್ತಾ ಇದ್ವಿ, ಎಷ್ಟು ಯುನೋ ವಿ ಅಂಡರ್ಸ್ಟುಡ್ ಈಚ್ ಅದರ್, ಲೈಕ್ ಸ್ವಲ್ಪ ಟೈಮ್ ತೊಗೊಂಡ್ವಿ. ಓಕೆ, ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಹೇಗಿದೆ ಅಂತ ನಂಗೆ ಗೊತ್ತಾಗಬೇಕಿತ್ತು, ಅವ್ರಿಗೆ ನಂದು ನನ್ನ ಇಮೋಷನ್ಸ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಿತ್ತು. ಸೊ ಅದರಿಂದ ನಾವು ಲೈಕ್ ವಿ ವರ್ ಆಲ್ವೇಸ್ ಕನೆಕ್ಟೆಡ್. ಏನಾದರೂ ಇತ್ತು ಲೈಕ್ ಆಬ್ವಿಯಸ್ಲಿ ಅವ್ರನ್ನ ಮಿಸ್ ಮಾಡ್ತಾ ಇದ್ದೀನಿ, ನಮ್ಮ ಯುನೋ ಮಾತಾಡೋದು ಅದೆಲ್ಲ ಮಿಸ್ ಮಾಡ್ತಾ ಇದ್ದೀನಿ. ಗುಡ್ ಫ್ರೆಂಡ್ಸ್. ಆ್ಯಂಡ್ ಈ ಟೀಮ್ ಅಂತ ಬಂದಾಗ ಸೊ ಎರಡು ಟೀಮುಗಳಾಗುತ್ತೆ. ಸೊ ಅದರಲ್ಲಿ ಅವ್ರವ್ರ ಟೀಮ್ಗೆ ಅವ್ರವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬರುತ್ತೆ. ಸೊ ಆ ಟೀಮ್ನ ಅಂದರೆ ಅದರಲ್ಲಿರೋ ಕಂಟೆಸ್ಟೆಂಟ್ಗಳು ಅವ್ರನ್ನೇ ಒಪ್ಕೊಳ್ಳೋಕೆ ರೆಡಿ ಇರಲ್ಲ, ಈ ಈ ಟೈಮಲ್ಲಿ ಇಶಾನಿ ಅವರು ಸೈಡ್ ಆಗ್ತಾರೆ ಅಲ್ವಾ? ನೀವು ಅನ್ನಿಸ್ತಾ ಅದು? ಸೊ ಹೌದು, ಸಿ ಉಸ್ತುವಾರಿ ಇರುವಾಗ ಆ ಟಾಸ್ಕಲ್ಲಿ ಆವಾಗಲೇ ನಂಗೆ ಗೊತ್ತಿತ್ತು, ಯಾಕೆಂದರೆ ನನ್ನ ಚೂರು ಒಂದು ರಿಸ್ಪೆಕ್ಟ್ ಕೊಡಲಿಲ್ಲ ಅವರು. ಆ್ಯಂಡ್ ಅವ್ರ ಟೀಮ್ ಕರೆಯಿಂದ ಅವ್ರು ಮೈಕಲ್ 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 ಅಂತ ಹೇಳ್ತಾನೆ ಇದ್ರು. ಸೊ ನನ್ನ ಟೀಮಿಂದ ಅವರು ಒಂದು ಚೂರು ಏನು ಹೇಳಕ್ಕೆ ಹೋಗಲಿಲ್ಲ ನನಗೆ. ಓಕೆ, ಆ್ಯಂಡ್ ನನಗೆ ಸ್ವಲ್ಪ ಬೇಜಾರಾಗಿತ್ತು, ಯಾಕೆಂದರೆ ಏನಕ್ಕೆ ನನ್ನ ಸೀರಿಯಸ್ಲಿಯಾಗಿ ತೊಗೋತಾ ಇರಲಿಲ್ಲ, ನಾನು ಉಸ್ತುವಾರಿ ಅಲ್ವಾ, ನಾನು ಮೈಕಲ್ಗೆ ನಾನು ಮೈಕಲ್ ಕರಿತಾನೆ ಇದ್ದೆ ಬನ್ನಿ 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 ನಾವು ಡಿಸ್ಕಸ್ ಮಾಡಬೇಕು ಅಂತ. ಬಟ್ ಅವ್ರು ಎಲ್ಲರೂ ಅವ್ರ ಟೀಮಲ್ಲಿ ಎಲ್ಲರೂ ಕಿರ್ಚ್ತಾನೆ ಇದ್ದರು. ಸಿ ಇದು ಟಾಸ್ಕ್ ವಿಚಾರ ಆಯಿತಾ, ಪರ್ಸ್ನಲ್ ಆಗಿ ಅವ್ರು ಚೆನ್ನಾಗೇ ಇರ್ತಾರೆ ಅಂತ ನಂಗೆ ಗೊತ್ತು, ಬಟ್ ಟಾಸ್ಕ್ ವಿಚಾರ ಬರುವಾಗ ಆ ಥರ ಇರಬಾರ್ದು. ಆ ಥರ ಇರುವಾಗ ಲೈಕ್ ಒಂಥರ ಲೈಕ್ ನನಗೂ ಲೈಕ್ ಲೈಕ್ ಐಮ್ ಟೇಕನ್ ಅ ಬ್ಯಾಕ್, ಏನು ಮಾಡಲಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾರೂ ನನ್ನ ಸೈಡು ತೊಗೋತಾ ಇಲ್ಲ, ಎಲ್ಲರೂ ಸುಮ್ಮನೆ ಇರ್ತಾರೆ, ಅದು ಅಟ್ ದ ಸೇಮ್ ಟೈಮ್ ಎಲ್ಲರೂ ಬರೀ ಲೈಕ್ ಕಿರ್ಚ್ತಾನೆ ಇದ್ದಾರೆ. ಸೊ ನಾನು ಕಿರ್ಚಿದೆ ವಾಪಸ್ಸು, ನಾನು ಏನಕ್ಕೆ ಸುಮ್ಮನೆ ಇರಬೇಕು? ಉಸ್ತುವಾರಿ ಇರುವಾಗ ಮೈಕಲು ನನ್ನ ಮೈಕ್ ನಾನು ಮೈಕಲ್ ಮಾತಾಡಬೇಕಿತ್ತು, ಅವರು ಬರಬೇಕಿತ್ತು ನನ್ನ ಏನೋ ನನ್ನ ಪಕ್ಕಕ್ಕೆ ನಿಂತ್ಕೊಂಡು ನಾವು ಡಿಸ್ಕಸ್ ಮಾಡಬೇಕಿತ್ತು. ಬಟ್ ಅವರು ಅಲ್ಲಿ ಹೋಗ್ಬಿಟ್ಟು ಕೇಳಿಸ್ಕೊಂಡ್ರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ, ಇಲ್ಲಾಂದರೆ ಅವ್ರಿಗೇನಾದರೂ ಲೈಕ್ ಟೀಮ್ಗೆ ಏನಾದರೂ ಇಶ್ಯೂಸ್ ಇದ್ದರೆ ಅವರು ಮೈಕಲ್ ಅವ್ರ ಜೊತೆ ಮಾತಾಡ್ತಾ ಇದ್ರು, ನನ್ನ ಜೊತೆ ಬಂದು ಮಾತಾಡ್ತಾ ಇರಲಿಲ್ಲ. ನನ್ನ ಸೀರಿಯಸ್ ಆಗಿ ನನ್ನ ಡಿಸಿಷನ್ಸು ಇತ್ತಲ್ವಾ, ನನ್ನ ಸೀರಿಯಸ್ಸಾಗಿ ತೊಗೋತಾ ಇರಲಿಲ್ಲ. ಸೊ ಹೌದು, ನನಗೆ ಅನಿಸ್ತು ನನ್ನ ಸೈಡಲ್ಲಿ ಪುಷ್ ಮಾಡಿದ್ರು ಅಂತ. ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಅದಾದ್ಮೇಲೂ ಓಕೆ, ಮೈಕಲ್ ಅವರು ಅವ್ರ ಎಥಿಕ್ಸು ವ್ಯಾಲ್ಯೂಸು ಡಿಫ್ರೆಂಟ್ ಆಗಿತ್ತು, ನಂದು ಎಥಿಕ್ಸು ವ್ಯಾಲ್ಯೂಸ್ ಡಿಫ್ರೆಂಟ್ ಆಗಿತ್ತು. ಅವ್ರ ಡಿಸಿಷನ್ ಏನು ತೊಗೊಂಡ್ರು ನನಗೋಸ್ಕರ ಇಲ್ಲ ಅವ್ರಿಗೋಸ್ಕರ, ಆ ಡಿಸಿಷನ್ ಅವ್ರ ಮೇಲೆ ಅಲ್ವಾ.